ಗಟ್ಟಿ ಚಟ್ನಿ ಬರುತ್ತೆ, ತೆಳು ಚಟ್ನಿ ಅಲ್ಲ. ಎಲೆ ಮೇಲೆ ಹಾಕೋದ್ರಿಂದ ತೆಳು ಚಟ್ನಿ ಕೊಟ್ಟರೆ ಆಗಲ್ಲ, ಈ ಕಡೆ ಹಾಕಿದ್ರೆ ಅಲ್ಲೆಲ್ಲ ಹೋಗುತ್ತೆ. ಹಾಯ್ ಹಲೋ ನಮಸ್ಕಾರ ಎಲ್ಲರೂ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನು ಇವತ್ತು ವಿಜಯನಗರ, ವಿಜಯನಗರದಲ್ಲಿ ಹಂಪಿನಗರ, ಹಂಪಿನಗರದಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆಯಂತೆ. ಸ್ವಿಮ್ಮಿಂಗ್ ಪೂಲ್ ಬ್ಯಾಕ್ ಸೈಡೇನೆ ಚೇತನ್ ತಟ್ಟೆ ಇಡ್ಲಿ ಚಿತ್ರಣ ಅಂತ. ಸೊ ಚಿಕ್ಕದಾಗಿದ್ದರು ಪುಟ್ಟದಾಗಿ ನಡೆಸ್ತಾ ಬರ್ತಾ ಇದ್ದಾರೆ, ತುಂಬ ವರ್ಷಗಳಿಂದ ನಡೆಸ್ತಾ ಬರ್ತಾ ಇದ್ದಾರಂತೆ. ಎರಡೇ ಐಟಮ್ ಸಿಗೋದು, ಚಿತ್ರಾನ್ನ ಹಾಗೂ ಚಿತ್ರಾನ್ನ ಇಡ್ಲಿ. ಅಂದರೆ ಪುಟ್ಟ ಇಡ್ಲಿನೂ ಸಿಗುತ್ತೆ, ತಟ್ಟೆ ಇಡ್ಲಿನೂ ಸಿಗುತ್ತೆ. ಜಾಸ್ತಿ ಹೋಗೋದು ಪುಟ್ಟ ಇಡ್ಲಿ, ತಟ್ಟೆ ಇಡ್ಲಿಗಿಂತ ಪುಟ್ಟ ಇಡ್ಲಿ ಜಾಸ್ತಿ ಹೋಗುತ್ತೆ. ಮತ್ತು ನಮ್ಮ ಮಧುರ ವಡೆ ಸಿಗುತ್ತೆ, ಅದನ್ನು ಹೊರಗಡೆಯಿಂದ ತರಿಸೋದಂದೆ. ಸುಮಾರು ವರ್ಷಗಳಿಂದ ನಡೆಸ್ತಾ ಬರ್ತಾಯಿದ್ದಾರೆ, ಅಂದರೆ ಹಳೆಯದ ಒಂದು 60 ವರ್ಷಗಳ ಇಷ್ಟೋ ಸುಮಾರು ವರ್ಷಗಳಿಂದ ನಡೆಸ್ತಾ ಬರ್ತಾಯಿದ್ದಾರೆ. ಸೊ ಜನ ಕಾದಿದ್ದು ತಿಂದು ಹೋಗ್ತಾರೆ, ಸಿಕ್ಕಾಪಟ್ಟೆ ಲೈನ್ ಬೇರೆ ಇದೆ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರೋದಿಲ್ಲ. ಅದ್ಭುತವಾಗಿರೋಂಥ ಇಡ್ಲಿ ಹಾಗೂ ಚಿತ್ರಾನ್ನ ಇವತ್ತು ಕೊಡಿಸ್ತೀನಿ ನಾನು ನಿಮಗೆ, ಬನ್ನಿ. ಸರ್ ನಮಸ್ತೆ. ನಮಸ್ಕಾರ ಸರ್. ತಮ್ಮ ಹೆಸರು? ರಾಜೇಶ್ ಅಂತ. ರಾಜೇಶ್ ಅವರು, ಸರ್ ಬೋರ್ಡ್ ಏನು ಇಲ್ಲ ಸರ್, ಹೋಟೆಲ್ ಹೆಸರು ಏನಂತ ಇದೆ? ನಮಗೆ 79ರಲ್ಲಿ ಸ್ಟಾರ್ಟ್ ಮಾಡಿದೆ, 79-80. ಈಗ ಆಲ್ರೆಡಿ 43 ವರ್ಷದ ಒಂದು ಇದೈತೆ. ಹಾಗಿಂದ ಜನ ಒಬ್ರಿಗೊಬ್ರಿಗೆ ಹೇಳ್ಕೊಂಡು ಬಂದಿದ್ದು, ನಾವು ಮನೆ ಥರ ತಿಂಡಿ ಮಾಡ್ತೀವಿ, ಹಾಗೇ ನಡ್ಕೊಂಡು ಹೋಗ್ತಾ ಇದೆ. ಹಂಗಾಗಿ ಏನು ಬೋರ್ಡ್ನ ಅವಶ್ಯಕತೆ ಇಲ್ಲ ಅನಿಸ್ತು, ನಾವು ಮಾಡ್ತಾ ಇಲ್ಲ ಸರ್. ಅಷ್ಟೇ. ಓಕೆ, ಏನಂತ ಹೆಸರಿದೆ ಸರ್? ಚೇತನ್ ತಟ್ಟೆ ಇಡ್ಲಿ ಅಂತಾರೆ. ನಮ್ಮ ಅಣ್ಣ, ನನ್ನ ತಂದೆ ನಂತರದಲ್ಲಿ ನಮ್ಮ ಅಣ್ಣ ನೋಡ್ಕೊಂಡ, ಚೇತನ್ ಅಂದ್ಬಿಟ್ಟವನು. ಚೇತನ್ ತಟ್ಟೆ ಇಡ್ಲಿ ಅಂತಾರೆ. ನಮ್ದು ಇನ್ನೊಂದು ಲೈಬ್ರರಿ ಇದೆಯಲ್ಲ, ಹಂಪಿನಗರ ಲೈಬ್ರರಿ, ಆತ ಒಂದು ಬ್ರಾಂಚ್ ಇದೆ. ಅದೆರಡು ಬಿಟ್ಟರೆ ಯಾವುದೂ ಇಲ್ಲ ನಮ್ಮಲ್ಲಿ, ಅಲ್ಲಿ ನಾನು ನೋಡ್ಕೋತೀನಿ.
8:30 ಅಲ್ಲಿ ಸ್ಟಾರ್ಟ್ ಆಗುತ್ತೆ ಇಲ್ಲಿ 8 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ಇಲ್ಲಿ 8 ಗಂಟೆಗೆ ಇನ್ನೊಂದು ಚೂರು ಬೇಗ ಮಾಡೋಣ ಅಂತಿದೆ ಆಗ್ತಾ ಇಲ್ಲ ಓಕೆ ಏನೇನು ಸಿಗುತ್ತೆ ಸರ್ ಇಡ್ಲಿ ಚಿತ್ರಾನ್ನ ವಡೆ ಮಾಡ್ತಿದ್ದೋ ಈಗ ಅವರು ವಡೆ ಒಬ್ಬರು ಮಾಡ್ತಾನೆ ಕೊಡೋರು ಮಾಡ್ತಾ ಇಲ್ಲ ಈಗ ಮದ್ದೂರು ವಡೆ ಮಾಡ್ತೀವಿ ಮದ್ದೂರು ವಡೆ ಇರುತ್ತೆ ಓಕೆ ಓಕೆ ಸರ್ ಇಡ್ಲಿ ತುಂಬ ಫೇಮಸ್ಸು ಮತ್ತು ಚಿತ್ರಾನ್ನನು ಅಷ್ಟೇ ಫೇಮಸ್ಸು ಏನೋ ಸೀಕ್ರೆಟ್ ಊಟ ಸರ್ ಏನಿಲ್ಲ ಸರ್ ಮನೇಲಿ ಮಾಡ್ದಂಗೆ ಮಾಡ್ತೀವಿ ಅಷ್ಟೇ ಯಾವುದೇ ಇಂಗ್ರೀಡಿಯೆಂಟ್ಸು ಇದು ಎಕ್ಸ್ಟ್ರಾ ಆ್ಯಡೆಡ್ ಇಲ್ಲ ಏನು ಅಕ್ಕಿ ಉದ್ದಿನ ಬೆಳೆ ಏನಿರುತ್ತೆ ಅದು ಇದಾಗಿ ಮಾಡ್ಕೊಂಡು ಹೋಗ್ತೀವಿ ಸಾಫ್ಟ್ನೆಸ್ ಕೇಳ್ತಾರೆ ಮತ್ತು ಚಟ್ನಿ ಇಷ್ಟಪಡ್ತಾರೆ ನಮ್ಮ ಚಟ್ನಿ ತುಂಬ ಇಷ್ಟಪಡ್ತಾರೆ ನಾವು ಕಾಯಿ ಚಟ್ನಿ ಮಾಡಲ್ಲ ಕಡಲೆ ಚಟ್ನಿ ಮಾಡ್ತೀವಿ ಉರ್ಗಡ್ಲೆ ಚಟ್ನಿ ಉರ್ಗಡ್ಲೆ ಚಟ್ನಿ ಕೆಂಪು ಚಟ್ನಿ ಬರುತ್ತೆ ಹೌದು ಒಣಮೆಣಸಿನಕಾಯಿ ಚಟ್ನಿ ಒಣಮೆಣಸಿನಕಾಯಿ ಚಟ್ನಿ ಚಟ್ನಿನೂ ಫೇಮಸ್ ಹೌದು ಸರ್ ಚಟ್ನಿನೇ ಫೇಮಸ್ ಅಂತಾರೆ ಸರ್ ಇಲ್ಲಿಗಂತೂ ಚಟ್ನಿ ಇಷ್ಟಪಡ್ತಾರೆ ತುಂಬ ಚಟ್ನಿನೇ ಇಷ್ಟಪಟ್ಬಿಡ್ತಾರೆ ಓಕೆ ಸರ್ ಒಂದು ಹೋಟೆಲ್ ಹೆಂಗೆ ಶುರುವಾಯಿತು ಯಾರು ಶುರು ಮಾಡಿದ್ದು ಸರ್ ನಾವು ಹೊಟ್ಟೆಪಾಡಿಗಾಗಿ ನನ್ನ ತಂದೆಯವರು ನಾವು ಎಲ್ಲ ನಮ್ಮ ಜೊತೆಯಲ್ಲಿ ಮಾಡ್ತಿದ್ದೊ ತಂದೆಯವ್ರ ಇದರಲ್ಲಿ ನಾವು ಇನ್ನೂ ಚಿಕ್ಕ ಹುಡುಗರು ಮಾಡೋಕ್ಕೆ ಶುರು ಮಾಡಿದೆ ಹೊಟ್ಟೆಪಾಡಿಗಾಗಿ 79-80 ಅವಾಗ ಆಲ್ ಮರದ ಹತ್ರ ಆಲ್ ಮರ ಅಂತ ಹೇಳ್ತಿದ್ದೋ ಅದು ಹಂಪಿನಗರ ಬಸ್ ಸ್ಟ್ಯಾಂಡು ಬಸ್ ಸ್ಟ್ಯಾಂಡ್ ಹತ್ರ ಒಂದು ಮರದ ಕೆಳಗಡೆ ಒಂದು ಸ್ಟೂಲ್ ಇಟ್ಕೊಂಡು ಶುರು ಮಾಡಿದೆ ಸ್ಟೂಲ್ ಇಟ್ಟು ಶುರು ಸ್ಟೂಲ್ ಇಟ್ಕೊಂಡು ಟೀ ಕಾಫಿ ಅಂತ ಮಾಡಿದೆ ಒಂದು 10 ದಿನ ಆದಮೇಲೆ ಅದನ್ನು ಇಡ್ಲಿ ಅಂತ ಇಂಟ್ರೊಡ್ಯೂಸ್ ಮಾಡಿದೋ ಮನೆಯಿಂದ ಎತ್ಕೊಂಡೋಗಿ ತೊಗೊಂಬತ್ತಿದ್ದೆ ಒಂದು 10 ಮಾಡ್ಕೊಂಡು ತಗೊಂತ ಇದ್ದೋ ಓಕೆ ಹಾಗಾಗಿ ಹಂಗೆ ಇದಾಯಿತು ಸರ್ ಓಕೆ ಜನ ಅಪೇಕ್ಷೆ ಜಾಸ್ತಿ ಆಯಿತು ಇವತ್ತು ನಮ್ಮ ಕಸ್ಟಮರು ಹೊರಗಡೆ ಎಲ್ಲ ಇದ್ದಾರೆ ರಾಜರಾಜೇಶ್ವರಿ ನಗರ ಅಲ್ಲೆಲ್ಲ ವಾರದಲ್ಲಿ ಬರ್ತಾರೆ ಪಾಪ ವಾರಕ್ಕೊಂದಿನಾದರೂ ಬರ್ತಾರೆ ಅವರು ಹುಡ್ಕೊಂಡು ಬರ್ತಾರೆ ಹುಡುಕೊಂಡು ಬರ್ತಾರೆ ಸರ್ ನಿಮ್ಗೆ ಎಷ್ಟು ವರ್ಷ ಅವಾಗ ಅಂದಾಜು ನನಗೆ ಅವಾಗ 8 ಸರ್ 8 8 ಓಕೆ ನಾವು ಬರೀ ಏನಿದ್ರು ಅಪ್ಪ ಟೀ ಕಾಫಿ ಎಲ್ಲ ಮಾಡೋರು ಬೋಂಡ ಮಾಡೋರು ಎಲ್ಲ ಮಾಡೋರು ಅವಾಗ 15 ಸಣ್ಣ ಇಡ್ಲಿ ಇದ್ದಿದ್ದು 75 ತಟ್ಟೆ ಇಡ್ಲಿ ಇತ್ತು 15 ಸಣ್ಣ ಇಡ್ಲಿ ಆಗ ನಾವೆಲ್ಲ ಲೋಟ ತೊಳೆಯೋದು ಆ ಥರದ್ದು ಅವ್ರ ಜೊತೆ ಮಾಡಿಕೊಂಡು ಮಾಡ್ತಿದ್ದೋ ನಾನು ಆಗ 4 ಕ್ಲಾಸ್ ಹುಡುಗ 4 ಕ್ಲಾಸ್ ಹುಡುಗ ಹೌದು ನೆನಪಿದೆ ಹಂಗೆ ಚೆನ್ನಾಗಿ ನೆನಪಿದೆ ತುಂಬ ಚೆನ್ನಾಗಿ ನೆನಪಿದೆ ಸರ್ ಕಷ್ಟದ ಜೀವನಗಳಲ್ಲ ಸರ್ ಅದು ನೆನಪಿರದೇ ಇರುತ್ತೆ ಅದರಿಂದ ಊಟ ಬಂತು ಈ ಕೆಲಸದಿಂದ ಚೆನ್ನಾಗಿ ಇವತ್ತು ಹೊಟ್ಟೆಪಾಡಿಗೆ ಏನು ಹಸಿವೆ ಇಲ್ದಂಗೆ ಜೀವನ ನೋಡ್ಕೊಂಡಿದೆ ಇದು ನಮ್ಮ ಗ್ರಾಹಕರು ಅಷ್ಟೇ ಸರ್ ಭಾಳ ಫ್ರೆಂಡ್ಲಿ ಆರಾಮಾಗಿ ನಮ್ಮನ್ನು ಒಂದು ಹೆಚ್ಚು ಕಮ್ಮಿ ಆದ್ರೂ ಸಹಿಸ್ಕೊಂಡು ನಮ್ಮನ್ನು ಇದು ಮಾಡ್ತಾರೆ ನಿಜ ಸರ್ ನಾನು ಅದೇ ನೋಡ್ತಿದ್ದೆ 8 ಯೂಶಲಿ ಓಪನ್ ಪಾಪ ಜನ ಕಾಯ್ಕೊಂಡಿರ್ತಾರೆ ಒಂದೊಂದ್ಸಲ ಬೇಜಾರಾಗುತ್ತೆ ಅವ್ರಿಗೆ ಕಾಯ್ಬೇಕಲ್ಲ ಅಂತ ಆದರೂ ಕಾಯ್ತಾರೆ ನಮಗೆ ಕ್ಷಮಿಸ್ತಾರೆ ನಿಜ ಅವ್ರ ಪ್ರೀತಿ ಅದು ಹೌದು ನಮ್ಮ ಪದಾರ್ಥದ ಮೇಲೆ ಇರ್ಬೋದು ನಮ್ಮ ಮೇಲೆ ಇದೆಯೋ ಇಲ್ಲೋ ಗೊತ್ತಿಲ್ಲ ಪದಾರ್ಥದ ಮೇಲೆ ಪ್ರೀತಿ ಇದ್ದೇ ಇರುತ್ತೆ ಓಕೆ ಸೂಪರ್ ಸರ್ ಮತ್ತೆ ಇವಾಗ ಪ್ರೈಸ್ ಏನಿದೆ ಸರ್ ಈಗ 35 ತಟ್ಟೆ ಇಡ್ಲಿ ಇದೆ 20 ಚಿಕ್ಕ ಇಡ್ಲಿ ಇದೆ ಅಂದ್ರೆ ಬೇರೆ ಕಡೆಗೆ ಕ್ವಾಂಟಿಟಿ ಜಾಸ್ತಿ ಇದೆ ಜಾಸ್ತಿ ಬರುತ್ತೆ ಕ್ವಾಂಟಿಟಿ ಚಿತ್ರಾನ್ನ 40 ಚಿತ್ರಾನ್ನ ಮದ್ದೂರು ವಡೆ 10 ಒಬ್ರು ತಂದು ಕೊಡ್ತಾರೆ ಅದನ್ನ ನಾವು ಇದು ಮಾಡ್ತೀವಿ ಮತ್ತು ಟೈಮಿಂಗ್ಸ್ ಏನಿದೆ ಟೈಮಿಂಗ್ ಬೆಳಗ್ಗೆ 8 ಇಲ್ಲಿ ಮಾಡ್ತೀವಿ 8-12 ಗಂಟೆವರೆಗೂ ನಾವು ಅಲ್ಲಿ ಲೈಬ್ರರಿ ಹತ್ರ 8 ಆಗುತ್ತೆ 8:30-12 ಗಂಟೆವರೆಗೆ ಮತ್ತೆ ಸಂಜೆ 11 ಗಂಟೆ ಅಷ್ಟೊತ್ತಿಗೆ ಇದಾಗೋಗುತ್ತೆ ಸಂಜೆ ಏನು ಇಲ್ಲ ಈಗ ಒಂದು 8 ನಾವು ಒಂದು 3 ತರದ ಬಾತ್ಗಳು ಮಾಡೋಣ ಅಂತ ಐಡಿಯಾ ಇದೆ 3 ತರ ಬಾತ್ಗಳು ಇಲ್ಲೇ ಅಲ್ಲಿ ಲೈಬ್ರರಿ ಹತ್ರ ಲೈಬ್ರರಿ ಹತ್ರ ಓಕೆ ಸೊ ಅಲ್ಲೂ ಕೂಡ ರೈಸ್ ಬಾತ್ಗಳು ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ ರೈಸ್ ಬಾತ್ ಮಾಡೋಣ ಅಂತ ಇದ್ದೀವಿ ಮಧ್ಯಾಹ್ನದತ್ತು ಓಕೆ ಸೂಪರ್ ಸರ್ ಮತ್ತೆ ನಾನು ಚೇತನ್ ತಟ್ಟೆ ಇಡ್ಲಿಕ್ಕೆ ಬರಬೇಕು ಅಂತ ಸೊ ಯಾವ ಏರಿಯಾ ಮತ್ತು ನಿಯರ್ ಬೈ ಲೊಕೇಶನ್ ಸರ್ ಹಂಪಿನಗರ ಸ್ವಿಮ್ಮಿಂಗ್ ಫುಲ್ಲು ಸ್ವಿಮ್ಮಿಂಗ್ ಫುಲ್ ಹಿಂಭಾಗಕ್ಕೆ ಬರುತ್ತೆ ಓಕೆ ಹಿಂಭಾಗದಲ್ಲೇ ಬರುತ್ತೆ ಸ್ವಿಮ್ಮಿಂಗ್ ಫುಲ್ ಹಿಂಭಾಗ ಲೊಕೇಶನ್ ಚೇತನ್ ತಟ್ಟೆ ಇಡ್ಲಿ ಅಂತ ಹಾಕೊಂಡ್ರೆ ಇದಾಗುತ್ತೆ ಗೂಗಲಲ್ಲಿ ಲೊಕೇಶನ್ ಸಿಗುತ್ತೆ ಅಲ್ಲಿ ರಾಜಣ್ಣ ತಟ್ಟೆ ಇಡ್ಲಿ ಅಂತ ಮಾಡಿದ್ದಾರೆ ನಮ್ಮ ಗ್ರಾಹಕರು ಯಾರು ಅಲ್ಲಿಗೂ ಇದಾಗುತ್ತೆ ಓಕೆ ಮತ್ತೆ ರಜಾ ಏನೋ ಇದೆಯಾ ಸರ್ ರಜಾ ಸೋಮವಾರ ರಜಾ ಇದೆ ಸರ್ ಸೋಮವಾರ ರಜಾ ಇದೆ ಓಕೆ ಮಿಕ್ಕಿದಂತೆ ಯಾವುದೋ ರಜಾ ಇಲ್ಲ ಯಾವುದೋ ಹಬ್ಬಗಳು ನಮ್ಗೆ ಏನಾನ ಹೆಚ್ಚು ಕಮ್ಮಿ ವ್ಯತ್ಯಾಸಗಳಾದಾಗ ಒಂದೊಂದು ರಜಾ ಮಾಡ್ಕೋತೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಚೇತನ್ ತಟ್ಟೆ ಇಡ್ಲಿಲಿ ಮಧುರೊಡೆ ಹಾಗೂ 2 ಇಡ್ಲಿ ಅದಕ್ಕೆ ಚಟ್ನಿ ಮತ್ತು ನನಗಿದು ಬಹಳ ಇಷ್ಟ ಆಯಿತು ಎಲ್ಲೆಲ್ಲಿ ಕೊಡ್ತಾರೆ ಅನ್ನುವಂಥದ್ದು ಸಖತ್ ನನಗದು ಇಷ್ಟನೇ ಇನ್ನೊಂದು ಏನಂದರೆ ಅವರು ಹೇಳಿದ್ದು ತೊಳೆಯೋ ಪ್ರಮೇಯ ಇರೋದಿಲ್ಲ ತಟ್ಟೆಗಳಾದರೆ ತೊಳಿಬೇಕಾಗತ್ತೆ ಇದು ಅಂದರೆ ಯೂಸ್ ಅಂತ ತಿಂತಾರೆ ಬಿಸಾಕ್ತಾರೆ ಹೋಗ್ತಾ ಇರ್ತಾರೆ ಸೊ 6 ಆ ರೀತಿ ಅವರು ಹೇಳಿದ್ದು ಚೆನ್ನಾಗಿರುತ್ತೆ ಈ ಎಲೆಯಲ್ಲಿ ಊಟ ತಿಂಡಿ ಮಾಡುವಂಥದ್ದು ಮಜಾ ಕೊಡುತ್ತೆ ಮದ್ದೂರು ವಡೆ ಇವ್ರು ಮಾಡೋದಂತೆ ಹೊರಗಡೆ ತರಿಸ್ತೀವಿ ಅಂತ ಹೇಳ್ತಿದ್ರು ಮುಂಚೆ ವಡೆ ಸಿಗ್ತಿತ್ತು ವಡೆನೂ ಕೂಡ ಹೊರಗಡೆಯಿಂದನೇ ತರಿಸ್ತಾ ಇದ್ದಿದ್ದಂತೆ ಈಗ ಮದ್ದೂರು ವಡೆನ ತರಿಸ್ತಾ ಇದ್ದಾರೆ ಹೊರಗಡೆಯಿಂದ ಸೊ ಮದ್ದೂರು ವಡೆನೂ
ಚೆನ್ನಾಗಿರುತ್ತೆ ಟ್ರೈ ಮಾಡಿ ಅಂತ ಕೊಟ್ಟಿದ್ದಾರೆ, ಟ್ರೈ ಮಾಡೋಣ. ಚೆನ್ನಾಗಿದೆ, ಕರಮ್ ಕರಮ್ ಅಂತ ಅದೇ ಬಹಳ ಇಷ್ಟ ಆಗೋದು. ಹಸಿರು ಮೆಣಸಿನ್ಕಾಯಿಗೂ ಬಳಸಿರ್ತಾರ, ಅದು ಕೂಡ ಸ್ವಲ್ಪ ಕರ ಅನಿಸುತ್ತೆ ಅವಾಗವಾಗ ಸಿಕ್ಕಿದಾಗ ಅಷ್ಟೇ. ಇನ್ನು ಈರುಳ್ಳಿನೇ ಬಹಳ ಇಷ್ಟವಾಗುವಂಥದ್ದು. ಈರುಳ್ಳಿ ಬಂದು ಎಣ್ಣೆಯಲ್ಲಿ ಫ್ರೈ ಆಗಿರುತ್ತಲ್ಲ, ಅದೊಂಥರ ಟೇಸ್ಟ್ ಸಕ್ಕತ್ತಾಗಿ ಕೊಡುತ್ತೆ. ಫ್ರೈಡ್ ಆನಿಯನ್ನು, ಫ್ರೈಡ್ ಈರುಳ್ಳಿ, ಅದು ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿದೆ, ಸೂಪರ್ ಟೇಸ್ಟು, ಪರ್ಫೆಕ್ಟಾಗಿದೆ. ಮಧುರೆ ಚೆನ್ನಾಗಿ ಮಾಡಿದ್ದಾರೆ. ಕೆಲವೊಂದು ಕಡೆ ಮಂದ ಮಾಡಿಬಿಡ್ತಾರೆ, ದಪ್ಪ ಮಾಡಿಬಿಡಿರ್ತಾರೆ, ಅದಂಥ ಮಜಾ ಬರೋಲ್ಲ. ಒಂದು ಸ್ವಲ್ಪ ತೆಳ್ಳಗಿರಬೇಕು, ಗಿರಿಗಿರಿಯಾಗಿ ಬರುತ್ತಲ್ಲ, ಚೆನ್ನಾಗಿರುತ್ತೆ. ವಡೆ ಕಲಿಮಣನು ವಡೆ ಕಲಿ ಆಯಿತು. ವಡೆ ಮಸ್ತಿದೆ, ವಡೆ ಮಾತ್ರ ಬೆಂಕಿ ಬೇರೆ ಲೆವೆಲೆಲ್ಲ ಇದೆ, ಚೆನ್ನಾಗಿದೆ. ಇನ್ನು ಬಿಸಿ ಬಿಸಿ ಇಡ್ಲಿ ಕೈ ಸುಡ್ತಾ ಇದೆ, ಅವಾಗಿಂದ ಹಿಡ್ಕೊಂಡು ನಿಂತಿದ್ದೀನಲ್ಲ, ಚುರ್ರನ್ನತ್ತೆ ಬಿಸಿ ಬಿಸಿ ಇಡ್ಲಿಗೆ. ಇಡ್ಲಿ ಹಾಗೂ ಚಟ್ನಿ, ಚಟ್ನಿ ಅಂದರೆ ಒಂದೇ ಥರ ಚಟ್ನಿ ಸಿಗೋದು, ಕೆಂಪು ಚಟ್ನಿ ಮಾತ್ರ ಉರುಗಡ್ಲೆ ಬಳಸಿ ಮಾಡ್ತಾರಂತೆ, ಕೈಗಿ ಬಳಸಲ್ವಂತೆ. ಮತ್ತು ಸಾಂಬಾರು, ಸಾಗು ಆ ರೀತಿ ಏನು ಸಿಗಲ್ಲ, ಚಟ್ನಿ ಮಾತ್ರನೇ ಸಿಗೋಂಥದ್ದು. ಚಟ್ನಿ ಒಟ್ಟಿಗೆ ಇಡ್ಲಿ, ಗಟ್ಟಿ ಚಟ್ನಿ ಬರುತ್ತೆ, ತೆಳು ಚಟ್ನಿ ಅಲ್ಲ. ಎಲೆ ಮೇಲೆ ಹಾಕೋದ್ರಿಂದ ತೆಳು ಚಟ್ನಿ ಕೊಟ್ಟರೆ ಆಗಲ್ಲ, ಈ ಕಡೆ ಹಾಕಿದ್ರೆ ಅಲ್ಲೆಲ್ಲ ಹೋಗುತ್ತೆ. ಸೊ ಹಂಗಾಗಿ ಗಟ್ಟಿ ಚಟ್ನಿನೇ ಕೊಡಬೇಕು. ಗಟ್ಟಿ ಚಟ್ನಿ ಕೊಟ್ಟಿದ್ದಾರೆ, ತೊಗೊಂಬೋಣ. ಚೆನ್ನಾಗಿದೆ, ಮೃದುವಾಗಿರುತ್ತೆ, ಇಷ್ಟ ಆಗುತ್ತೆ. ಮತ್ತು ಇನ್ನು ಚಟ್ನಿ ಸ್ವಲ್ಪ ಖಾರ ಬರುತ್ತೆ, ಚುರುನ್ನತ್ತೆ. ಕೆಂಪು ಮೆಣಸಿನಕಾಯಿ ಬೆಳೆಸಿರ್ತಾರೆ, ಸೊ ಅದರ ಖಾರ ಸರಿ ಕೊಡುತ್ತೆ. ಬೆಳಿಗ್ಗೆ ಬೆಳಿಗ್ಗೆನೆ ಒಂದು ಒಳ್ಳೆ ಖಾರ ಕೊಡ್ತಾಯಿದೆ, ಬಸ್ ಹೊತ್ಕೊಂಡು ಉರಿತೈತೆ. ಖಾರ ಇದೆ, ಚೆನ್ನಾಗಿದೆ. ಸೊ ಚೆನ್ನಾಗಿದೆ, ಖಾರ ಇಷ್ಟಪಡ್ತೀರ ಅಂದರೆ ಒಂದೊಳ್ಳೆ ಪ್ಲೇಸು. ಇಡ್ಲಿನೂ ಚೆನ್ನಾಗಿದೆ, ಇಡ್ಲಿನೂ ಅಷ್ಟೇ ಬಿಸಿ ಬಿಸಿಯಾಗಿ ಸಿಗುತ್ತೆ, ತಣ್ಣಗಾಗಿರೋದು. ಹಾಟ್ ಬಾಕ್ಸ್ ಅಡಿಲ್ಲ, ಹಾಟ್ ಬಾಕ್ಸಲ್ಲಿ ಏನು ಇಡಲ್ಲ, ಕೇಳ್ದಂಗೆ ಟ್ರೇ ತೆಗೆದು ಕೊಡ್ತಾ ಇರ್ತಾರೆ. ಜನ ತುಂಬ ಜನ ಬರ್ತಾರೆ, ಇಡ್ಲಿಗೆ ಜಾಸ್ತಿ, ಚಿತ್ರಾನ್ನ ಮತ್ತು ಇಡ್ಲಿ ಇವೆರಡೇ ಸಿಗೋಂಥದ್ದು, ಇಡ್ಲಿಗೆ ಜಾಸ್ತಿ ಜನ ಬರ್ತಾರೆ. ಚೆನ್ನಾಗಿದೆ, ಇಡ್ಲಿ ಚೆನ್ನಾಗಿದೆ. ಕಲಿಮೋಬಿಟ್ಟು ತಪ್ಪಂತ ಚಿತ್ರಾನ್ನ ತೊಗೊಂಬೋಣ, ನಿಂಬೆಹಣ್ಣಿನ ಚಿತ್ರಾನ್ನ. ಚೆನ್ನಾಗಿದೆ. ಇಡ್ಲಿ ಆಯಿತು, ಇಡ್ಲಿ ಆದಮೇಲೆ ನಂತರದಲ್ಲಿ ನಾನು ತೊಗೊಂಡಿರುವಂಥದ್ದು ಚಿತ್ರಾನ್ನ. ಇನ್ನೊಂದೇನಂದರೆ ಪ್ಲಸ್ ಪಾಯಿಂಟು, ಚಿತ್ರಾನ್ನಕ್ಕಲ್ವಾ, ಚಿತ್ರಾನ್ನ ಅಂದ್ಬಿಟ್ಟು ಸೈಡಲ್ಲಿ ಹೋಗಿ ಇಸ್ಕೊಂಬಂದ್ಬಿಟ್ಟೆ. ಇಡ್ಲಿಗಾದರೆ ಲೈನ್ ಇದೆ, ಚಿತ್ರಾನ್ನಕ್ಕೆ ಏನು ಲೈನ್ ಇಲ್ಲ, ಹೋಗಿ ಸೈಲೆಂಟಾಗಿ. ಯಾಕಂದರೆ ಇಡ್ಲಿ ಅಲ್ವಾ, ಇಡ್ಲಿ ಯಾವಾಗ್ಲೂ ಹಾಗೆ ಲೇಟ್ ಆಗುತ್ತೆ, ಸ್ವಲ್ಪ ತಾಳ್ಮೆಯಿಂದ ಇದ್ದು ತೊಗೊಂಡೋಗ್ಬೇಕಾಗತ್ತೆ. ಇಡ್ಲಿ, ದೋಸೆ ಇವೆರಡೂ ಹಾಗೇನೆ. ಕಾರಣ ಏನು ಅಂದರೆ ಯಾವುದು ರೆಡಿ ಮಾಡಿ ಇಡೋಕ್ಕಾಗಲ್ಲ, ನೀವು ಆರ್ಡ್ರ್ ಬಂದಾಗ ದೋಸೆ ಮಾಡುವಂಥದ್ದು, ಮತ್ತು ಲೈಕ್ ಇಡ್ಲಿ ಅಂದ್ರೂ ಅಷ್ಟೇ. ಸೊ ರೆಡಿ ಮಾಡಿ ಇಟ್ಬಿಡೋಕ್ಕಾಗಲ್ಲ, ಖಾಲಿ ಆಗ್ತಾ ಇರುತ್ತೆ, ಬಿಸಿ ಬಿಸಿ ಮಾಡ್ತಾ ಇರಬೇಕು. ಸೊ ಕನಿಷ್ಠ ಪಕ್ಷ ಅಂದರೂ ಕೂಡ 1.5 ಗಂಟೆ 20 ನಿಮಿಷ ಬೇಕೇ ಬೇಕು. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ, ತಾಳ್ಮೆಯಿಂದ ಇದ್ದು ತಿಂದು ಹೋಗಬೇಕಾಗತ್ತೆ. ಸೊ ಜನ ಬರ್ತಾರೆ, ಪಾಪ ತಾಳ್ಮೆಯಿಂದ ಕಾದಿದ್ದು ನಿಂತು ಹೋಗ್ತಾ ಇದ್ದಾರೆ. ಸೊ ಚಿತ್ರಾನ್ನ ತೊಗೊಂಡಿದ್ದೀನಿ, ನಿಂಬೆ ಹಣ್ಣಿನ ಚಿತ್ರಾನ್ನ ಇಲ್ಲಿ ನಿಮಗಿಲ್ಲಿ ಸಿಗುತ್ತೆ. ಅರಿಶಿನ ಯಥೇಚ್ಛವಾಗಿ ಬೆಳೆಸಿದ್ದಾರೆ, ಸೊ ನನಗದು ಖುಷಿ ಆಯಿತು. ಮತ್ತು ಈರುಳ್ಳಿ ಜಾಸ್ತಿ ಬೆಳೆಸಿದ್ದಾರೆ, ಮತ್ತು ಇನ್ನು ಕಡಲೆಬೇಳೆ ಅದು ಕೂಡ ಚೆನ್ನಾಗಿ ಬಳಸಿದ್ದಾರೆ. ಸೊ ಪ್ರತಿಯೊಂದಕ್ಕೂ ಎಲೆನೇ ಕೊಡ್ತಾರೆ, ಇಡ್ಲಿಗೂ ಎಲೆ ಇತ್ತು, ಮತ್ತು ಇದಕ್ಕೂ ಕೂಡ ಎಲೆ ಇದೆ. ಚಿತ್ರಾನ್ನ ಉದುರುದುರಾಗಿದೆ, ಚಿತ್ರಾನ್ನ ಚೆನ್ನಾಗಿದೆ, ಹಿಂಗೆ ಇರಬೇಕು. ಏನು ಗೊತ್ತಾ, ಆ ನಿಂಬೆ ಹಣ್ಣಿನ ಹುಳಿ, ಚಿತ್ರಾನ್ನ ಅಂದಾಗ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತಲ್ವಾ, ಆ ನಿಂಬೆ ಹಣ್ಣಿನ ಹುಳಿ ಬರಬೇಕು ಅಂತ, ಪಕ್ಕಾ ಸಿಗುತ್ತೆ. ಆ ನಿಂಬೆ ಹಣ್ಣಿನ ಹುಳಿ ಸಿಗುತ್ತೆ, ಈರುಳ್ಳಿ ಇರುತ್ತೆ, ಈರುಳ್ಳಿನ ಕೂಡ ಸ್ವಲ್ಪ ಕ್ರಂಚ್ ನೀಟಾಗಿ ಸಿಗುತ್ತೆ. ಕಡಲೆಬೇಳೆ ಅದು ಕೂಡ ಇಷ್ಟ ಆಗುತ್ತೆ. ಸಾಸಿವೆ ಸ್ವಲ್ಪ ಜಾಸ್ತಿನೇ ಬಳಸಿದ್ದಾರೆ, ಸಾಸಿವೆನೂ ಆ ಬೈಟಿಗೆ ಸಿಗುತ್ತೆ, ಅದು ಚೆನ್ನಾಗಿದೆ, ಸೂಪರ್. ಕೆಂಪು ಮೆಣಸಿನಕಾಯಿ, ಕೆಂಪು ಮೆಣಸಿನಕಾಯಿ ಅದು ಏನೋ, ಮೆಣಸಿನಕಾಯಿ ಇಲ್ಲ, ಹಸಿರು ಮೆಣಸಿನಕಾಯಿ ಬಳಸಿದ್ದಾರೆ, ಇದಕ್ಕೆ ಹಸಿರು ಮೆಣಸಿನಕಾಯಿ ಬಳಸಿದ್ದಾರೆ. ಚೆನ್ನಾಗಿದೆ ಚಿತ್ರಾನ್ನ, ಚೆನ್ನಾಗಿದೆ. ಅರಿಶಿನ ಆ ಟೇಸ್ಟು ನೀಟಾಗಿ ಸಿಗುತ್ತೆ,
ಮತ್ತು ಆ ನಿಂಬೆಹಣ್ಣಿನ ಹುಳಿ ಕೂಡ ನೀಟಾಗಿ ಸಿಗುತ್ತೆ. ಅದೇ ಪ್ಲಸ್ ಪಾಯಿಂಟ್, ನಿಂಬೆಹಣ್ಣಿನ ಹುಳಿ ಇಲ್ಲ ಅಂದರೆ ಚಿತ್ರಾನ್ನ ಹೇಗೆ ಸಾಧ್ಯ? ನಿಂಬೆಹಣ್ಣಿನ ಚಿತ್ರಾನ್ನ ಹಾಗಾಗಿ ಸಾಧ್ಯನೇ ಇಲ್ಲ. ಚಿತ್ರಾನ್ನ ಚೆನ್ನಾಗಿದೆ, ಸೂಪರ್, ಓಕೆ, ಚೆನ್ನಾಗಿದೆ. ಭಾನುವಾರ ಅಲ್ಲ, ಸೋಮವಾರ ರಜಾ, ಸೋಮವಾರ ರಜಾ ಇರುತ್ತೆ. ಸೋಮವಾರ ಬಂದರೆ ಏನೂ ಸಿಗಲ್ಲ. ಬೆಳಗ್ಗೆ ಮಾತ್ರ ಟಿಫನ್ ಐಟಮ್ ಮಾತ್ರ ಸಿಗೋಂಥದ್ದು, ಎರಡೇ ಐಟಮ್ ಸಿಗೋದು, ಬಿಟ್ಟರೆ ಮದ್ದು ರೋಡೆ ಸಿಗುತ್ತೆ, ಅದನ್ನು ನೀವು ಟ್ರೈ ಮಾಡ್ಬೋದು. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ನಿಂಬೆಹಣ್ಣಿನ ಬೀಜ ಸಿಕ್ಬಿತು.